ಏ ಅಭಿ, ಏನು ಅನುಷ್ಠಾನ ನಿಂದು? ಯಾಕೆ ಅಂಕಲ್? ಯಾಕಂತ ನನ್ನ ಕೇಳ್ತೀಯಲ್ಲೋ. ನೀನು ಮೊದಲು ಮಾಡ್ಕೊಳ್ಳೋ ಹುಡುಗಿ ಡಿನ್ನರ್ ಕತ್ತಲು ಅಂತ ಒಳ್ಳೆ ಚಿಗರೆ ಮರಿ ಹೊಡೆದ ಓಡಿಸಿದ್ಯಾ ನೋಡು. ಈ ಚಿಗರೆ ಮರಿನ ಆ ಹುಲಿ ಬೇಟೆ ಆಡದೆ ಇದ್ರೆ ಸಾಕು ಅಷ್ಟೇ ಅಂಕಲ್, ನಂಗಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹಾ 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 ಹಾ, ನನ್ನ ಹತ್ರ ನಾಟಕ ಮಾಡಬೇಡ ಕಣೋ. ನಿನ್ಗೆ ಹೋಗೋಕೆ ಇಷ್ಟ ಇಲ್ಲ ಹೋದ್ರೆ ಇಷ್ಟೊಂದು ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದ, ಇದನ್ನೇ ಮದುವೆ ಮಾಡ್ಕೊಳಕ್ಕೆ ಎಷ್ಟು ಆಗ್ತಾವ ನೋಡು. ನನ್ನ ಫಸ್ಟ್ ಮ್ಯಾರೇಜ್. ನಾನು ನಿಶಿ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಹೇಳ್ತಿರೋದು ಅದನ್ನೇ ಕಣಯ್ಯ, ನಿನ್ನ ಮೊದಲೇ ಹೆಂಡತಿ ನೋಡೋದಕ್ಕೆ ಅಲ್ಲ ಅಂತೇಳಿ ನಾನು ಹೇಳ್ತಿರೋದು ಒಪ್ಪದೆ. ನಿನ್ನ ಮಾತು ಒಪ್ಪಿದ್ನಪ್ಪ. ಅಲ್ಲ ಅಂಕಲ್, ನಾನು ಹೋಗ್ತಿರೋದು ಅತ್ತೆ ಹೇಳಿದ್ರು ಅಂತ. ಅದು ಅಲ್ಲದೆ ಆದ್ಯನೂ ಫೋರ್ಸ್ ಮಾಡಲ್ಲ, ಅದಕ್ಕೆ ನಿಮಗೆ ಗೊತ್ತಲ್ಲ ಅಂಕಲ್, ನನ್ನ ಅತ್ತೆ ಮಾತನ್ನ ಯಾವತ್ತೂ ಮೀರಲ್ಲ. ಅನ್ನೋದೇ ನೀನು ಒಂಥರ ಡೋಲಕ್ಕಿದ್ದಾನೆ, ಆ ಕಡೆನೂ ಹೊಡಿತೀಯ ಈ ಕಡೆನೂ ಹೊಡಿತೀಯ. ಸ್ವಾಮಿ ಕಾರ್ಯ ಸ್ವಕಾರ್ಯ, ತಟ್ಟೆಯಲ್ಲಿ ಎಲ್ಲ ಡಿಶಸ್ ಇದೆ, ಯಾವ್ದಾದ್ರೂ ತಿನ್ಬೋದು. ಅದನ್ನಾದ್ರೂ ತಿನ್ನು, ಈಸನಾದ್ರೂ ತಿನ್ನು. ಯಾಕಪ್ಪ ಕಾರ್ ನಿಲ್ಲಿಸ್ಬಿಟ್ಟೆ? ನಿಮ್ಮ ಮನೆಗೆ ಡ್ರಾಪ್ ಮಾಡಿ ನಿಮ್ಮ ಮನೆಯವರಿಗೆ ನಿಮ್ಮ ಸೀಕ್ರೆಟ್ಸ್ ಎಲ್ಲ ಹೇಳಿ ಅಲ್ಲಿಂದ ಹೊರಡೋಣ ಅಂತ. ಆದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ವೇ? ದಬಾಯಿ ಕಣ್ಯ, ನಿನ್ನ ಪಾದಕ್ಕೆ ಒಂದು ಶರಣು. ನಾನು ನಮ್ಮ ಮನೆಯಲ್ಲಿ ಸಂತೋಷವಾಗಿರೋದ ಕಾರಣ ಏನು ಗೊತ್ತಾ? ಈ ನನ್ನ ಸೀಕ್ರೆಟ್ನ ಮುಚ್ಕೊಂಡಿರೋದು. ನೀನು ನಮ್ಮ ಮನೆಗೆ ಬಂದು ಈ ಸೀಕ್ರೆಟಲ್ಲ ನನ್ನ ಹೆಂಡತಿ ಹತ್ರ ಹೇಳು, ನನ್ನ ಹೆಂಡತಿ ಗಂಟು ಮೂಟೆ ಕಟ್ಕೊಂಡು ಹೋಗ್ಬಿಟ್ರೆ ನಾಳೆ ಇದಕ್ಕೆ ನಾನು ಏನಯ್ಯ ಮಾಡಲಿ? ನನಗೆ ನಿನ್ನಂಗೆ ಎರಡು ಹೆಂಡತಿ ಇಲ್ವೇ? ನಮಗೆ ಹೇಳಬೇಕು ಅಂತ ಅನಿಸ್ಲೇ ಇಲ್ಲ ಅಲ್ವಾ ನಿನಗೆ? ಎಷ್ಟು ದಿನ ಮುಚ್ಚಿಡಬೇಕು ಅಂತಿದ್ದೆ? ನಾನೇನು ಮಾಡಿದ್ದೆ ಅಕ್ಕ ನಿಮಗೆ? ಅಟ್ಲೀಸ್ಟ್ ನನ್ನ ಹತ್ರನಾದರೂ ಹೇಳ್ಕೋಬೋದಿತ್ತಲ್ವಾ? ನಮ್ಮ ಹತ್ರ ಎಲ್ಲ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ ಅಂತ ಅನಿಸುತ್ತೆ, ಅದಕ್ಕೆ ಹೇಳಿಲ್ಲ ಅಲ್ವಾ? ಅಣ್ಣ ಅಂತ ನಾನಿದ್ದಲ್ಲಮ್ಮ, ನನ್ನ ಹತ್ರ ಆದರೂ ಹೇಳ್ಕೋಬೋದಿತ್ತಾನೆ. ಮುಚ್ಚಿಡೋ ಯಾವ ಉದ್ದೇಶನೂ ನನಗಿರಲಿಲ್ಲ ಅಣ್ಣ. ಐ ಆಮ್ ಸಾರಿ. ಬುಟೇ, ನಾನು ತಂಬಿದ್ದಿದ್ದಕ್ಕೆ ಯಾಕೆ ಕ್ಷಮೆ ಕೇಳ್ತೀಯ ನೀನು? ಫೋನಲ್ಲಿ ಕೇಳಿದಾಗೆಲ್ಲ ಆರಾಮಾಗಿದ್ದೀನಿ, ಈ ಥರ ಪ್ಯಾನಿಕ್ ಅಟ್ಯಾಕ್ ಆಗೋದೆಲ್ಲ ನಿಂತೋಗಿದೆ ಅಂತ ಹೇಳ್ದಲ್ಲ ಅಕ್ಕ. ಇಲ್ಲ, ಹೀಗಾಗಿ ತುಂಬ ವರ್ಷಗಳಾಗೋಗಿತ್ತು. ಮತ್ತೆ ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಂದು, ಮತ್ತೆ ಇವಳಿನ ಜೊತೆ ಇದ್ದಾಗ ಉಸಿರುಗಟ್ಟು ಆಗಾದರೆ ಚೆನ್ನಾಗಿ ಬೆನ್ನು ತಟ್ಟಿ ಕೈ ಹಿಡಿದು ಸಮಾಧಾನ ಮಾಡಮ್ಮ. ಚಿಕ್ಕ ವಯಸ್ಸಿನಿಂದಲೂ ತುಂಬ ನೊಂದಿರೋ ಹುಡುಗಿ ಇವಳು. ದೊಡ್ಡಮ್ಮ, ಯಾವ ಟೆನ್ಷನ್ ಆಗಿದ್ದೀರಾ? ನನಗೇನೂ ಆಗಿಲ್ಲ, ಆರಾಮಾಗೇ ಇದ್ದೀನಲ್ಲ. ಸುಮ್ಮನಿರಕ್ಕ, ಆರಾಮಾಗಿದ್ದೀರಾ? ಪ್ಯಾನಿಕ್ ಅಟ್ಯಾಕ್ ಏನಕ್ಕೆ ಬಂದಿರ್ತಿತ್ತು ಅಂತ ಏನು ಮಾತಾಡ್ತಿದ್ರಿ ಬಿಂದು ನೀನು? ಸ್ವಲ್ಪ ಕೂಲಾಗಿ ಮಾತಾಡು ಶ್ರಾವಣಿ ಪುಟ್ಟ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಎಲ್ಲ ಹೊರಗೋಗಿ ಕುಡಿಯೋಕೆ ಜ್ಯೂಸ್ ತಗೋ. ಊಟ ಮಾಡು ಚಿಕ್ಕು, ಪ್ಲೀಸ್. ಪ್ಲೀಸ್ ಕಾಣೋ ಚಿಕ್ಕು, ನೋಡು ನಿನಗೆ ಊಟ ಮಾಡಿ ಮಲ್ಕೊಂಡ್ರೆ ನಾಳೆ ನಿನ್ನ ಫೇವ್ರೆಟ್ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಚಿಕ್ಕು ಮಗನೇ, ಯಾಕೋ ಬಂಗಾರ, ಯಾಕೆ ಊಟ ಮಾಡ್ತಿಲ್ಲ ನೀನು? ಊಟನ ಎದುರುಗಡೆ ಇಟ್ಕೊಂಡು ಯಾರಾದರೂ ಕಾಯಿಸ್ತಾರ ಹೇಳು? ನನ್ನ ಜಹಾಣೆ ಮರಿ ಅಲ್ವಾ, ಊಟ ಮಾಡಮ್ಮ. ಇದಕ್ಕೆ ಊಟ ಬೇಕಾಗಿಲ್ಲ, ನಾ ಎಕ್ಸ್ಪೆನ್ಸಿವ್ ಶೂ ಬೇಕು ಅನ್ಸುತ್ತೆ. ಆ ನಾಯಿಗೆ ನಾಲ್ಕು ಬಿಟ್ಟು ಬುದ್ಧಿ ಹೇಳೋದು ಬಿಟ್ಟು ಎಲ್ಲರೂ ಇಷ್ಟೊಂದು ಮುದ್ದು ಮಾಡ್ತಿದ್ದೀರಲ್ಲ. ಮಮತಾ, ನಿನಗೆಷ್ಟು ಸಲ ಹೇಳಿದ್ದೀನಿ ಇವನ ಬಗ್ಗೆ ಹಾಗೆ ಮಾತಾಡಬೇಡ ಅಂತ? ಇವನು ನಮ್ಮ ಥರನೇ ಮನೇಲೊಬ್ಬ. ಚೀಕು, ಇವರೆಲ್ಲ ಹೀಗೆ ಮಾತಾಡ್ತಾರೆ ಅಂತ ನೀನು ಬೇಜಾರು ಮಾಡ್ಕೋಬೇಡ ಬಂಗಾರ, ನೀನು ಊಟ ಮಾಡು. ಕೆಲವು ಸಲ ನಾಯಿಗಳಿಗೆ ಮೂಡ್ ಸರಿ ಇಲ್ಲ, ಅವುಗಳಿಗೆ ಬೇಕಾದವ್ರು ಯಾರು ಕಾಣಿಸಿಲ್ಲ ಅಂತಂದರೆ ಈ ಥರ ಊಟ ಬಿಟ್ಬಿಡ್ತವೆ. ಬಿಟ್ಬಿಡು,
ಫೋರ್ಸ್ ಮಾಡಬೇಡ. ಅದಕ್ಕೆ ಯಾವಾಗ ತಿನ್ಬೇಕನ್ಸುತ್ತೋ ಅವಾಗಲೇ ತಿನ್ಲಿ. ಅತ್ತೆ, ಅಣ್ಣ ಇಲ್ಲ ಅಂತ ಇವನು ಊಟ ಮಾಡ್ತಿಲ್ಲ ಅನ್ಸುತ್ತೆ. ಹಾಗಂತ ಇವನು ಊಟ ಮಾಡದೆ ಹೋದ್ರೂ ಅಬಿಗೆ ತುಂಬ ಬೇಜಾರಾಗತ್ತೆ. ಹಾಗಿದ್ರೆ ಅಣ್ಣನ ಕಾಲ್ ಮಾಡ್ತೀನಿ. ಅಣ್ಣ ಹೇಳಿದ್ರೆ ಸಾಕು, ಇವನು ಊಟ ಮಾಡಲೇಬೇಕು. ಹಾಂ, ಮಾಡು ಪುಟ್ಟ. ಆದ್ಯ, ನೋ, ಡೋಂಟ್ ಕಾಲ್. ಒಂದು ಹೊತ್ತು ಊಟ ಮಾಡಿಲ್ಲ ಅಂದರೆ ಈ ನಾಯಿಗೇನೂ ಆಗ್ಬಿಡಲ್ಲ. ಈ ನಾಯಿ ಊಟ ಮಾಡಿದ್ರೂ ಮಾಡದೇ ಇದ್ರೂ ಒಂದು ದೊಡ್ಡ ಸೀನ್ ಮಾಡಿಬಿಡ್ತೀರ ಮನೆಯಲ್ಲಿ. ಮಮತಾ, ನೀನು ಫೋನ್ ಮಾಡಮ್ಮ. ಸರಿ ಅತ್ತೆ. ಸುಕನ್ಯಾ, ಶ್ರಾವಣಿನ ನಿಮ್ಮ ಕೆಲಸಕ್ಕೆ ಕರೆದು ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಚೆನ್ನಾಗಿ ರೆಸ್ಟ್ ಮಾಡಲಿ ಅವಳು. ಆಯ್ತು ರೀ, ಅವಳು ರೆಸ್ಟ್ ಮಾಡಲಿ ಅಂತಾನೆ. ಅಭಿಯವ್ರು ಬರೋ ವಿಚಾರನೇ ಅವಳಿಗೆ ಹೇಳಿಲ್ಲ, ಇಲ್ಲ ಅಂದರೆ ಓಡ್ ಬಂದ್ಬಿಟ್ಟಿರೋಳು ಹೆಲ್ಪ್ ಮಾಡ್ತೀನಿ ಅಂತ. ಅಮ್ಮ, ಬರ್ತಿರೋದು ನಮ್ಮ ನಿಶಿ ಫಿಯಾನ್ಸೆ. ಆಗ ನೋಡೋದಾದ್ರೆ ಸಹಾಯ ಮಾಡಬೇಕಾಗಿರೋದು ನಮ್ಮ ನಿಶಿ. ಆದರೂ ಅವ್ರ ಅಮ್ಮಂಗೆ ಸನ್ನಿನ್ಲ ತಾನೆ. ಅಮ್ಮ, ಏನು ಸ್ಪೆಷಲ್ ಮಾಡಿದ್ಯಾ? ಅಡುಗೆ ಚೆನ್ನಾಗಾಗಬೇಕು, ಇಲ್ಲಾಂದರೆ ಗೊತ್ತ ತಾನೆ. ಓ, ಅಮ್ಮನಿಗೆ ಆರ್ಡರ್ ಮಾಡ್ತಿದ್ಯಾ? ಅಮ್ಮ ಬಿಡು. ತಡಿ, ಅಭಿ ಅವ್ರಿಗೂ ಹೇಳ್ಕೊಡ್ತೀನಿ. ಇವಳು ಏನಾದ್ರು ಕೆಲಸ ಮಾಡದೇ ಇದ್ರೆ ಇದೇ ರೀತಿ ಟಿವಿ ನೋಡಿ. ಸುಕನ್ಯಾ, ಇವ್ರ ಮಾತು ಕೇಳ್ತಿದ್ರೆ ಇವತ್ತು ನೀನು ಅಡುಗೆ ಮಾಡಿ ಮುಗಿಸ್ದಾಗೇನು? ಇಲ್ಲಪ್ಪ, ಇವತ್ತು ಭೂಕಂಪ ಆದರೂ ಸರಿ, ನಾನು ಸರಿಯಾಗಿ ಕೆಲಸ ಮಾಡ್ತೀನಿ. ಯಾಕೆ ಹೇಳಿ? ಇನ್ಯಾಕೆ, ಅಡುಗೆ ಮಾಡ್ತಿರೋದು ನಿಮ್ಮ ಅಳಿಯೋಂಗಲ್ವಾ? ಅದಕ್ಕೆ. ಸರಿ, ಹಾಗಾದರೆ ಇವತ್ತು ನೀನು ಮಾಡೋ ಅಡುಗೆ ಅಳಿಯಂದ್ರು ಯಾವತ್ತೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ರುಚಿ ರುಚಿಯಾಗಿ ಮಾಡಿ. ಆಯ್ತು ರೀ. ನೀವಿಬ್ಬರು ಅಭಿ ಅವ್ರು ಬರೋವರೆಗೂ ಹುಡುಗಾಟ ಬಿಟ್ಟು ಸ್ವಲ್ಪ ಗಂಭೀರವಾಗಿರೋದು ಕಲ್ತ್ಕೊಳ್ಳಿ. ನಿಶಿ, ನೀನು ನನ್ನ ಜೊತೆ ಬಂದು ಅಡುಗೆ ಕಲ್ತ್ಕೋ. ನಾನಾ? ನೋ ವೇ. ಈಗ ತಾನೆ ನೇನು ಪಾಲಿಶ್ ಹಚ್ಕೊಂಡು ಬಂದಿದ್ದೀನಿ, ಎಲ್ಲ ಹಾಳಾಗುತ್ತಷ್ಟೇ. ಹಾ ಅಮ್ಮ, ಮೆನುಗೇನು? ಏನು ಇಂಪಾರ್ಟೆಂಟ್ ಡಿಶ್ ಮಾಡ್ತಿದ್ಯಾ ಅಂತ ಹೇಳೇ ಇಲ್ಲ. ಬಿಸಿ ಬಿಸಿ ಕಜಾಯ ಮಾಡ್ತಿದ್ದಾರೆ, ಕೊಡ್ತಾರೆ ತಡಿ. ಹ್ಞೂ, ಇಬ್ಬರಿಗೂ ಕೋಲ್ ತೊಗೊಂಡು ಎರಡೆರಡು ಬಿಟ್ಟರೆ ಬಿಸಿ ಬಿಸಿ ಕಜ್ಜಾಯ ಸಿಗುತ್ತೆ. ಅಮ್ಮ, ನಾನು ನಿಮ್ಮ ಕಡೆ ಮಾತಾಡ್ತಿದ್ರೆ ನೀವು ನನ್ನ ಮೇಲೆ ರೇಗ್ತಾ ಇದ್ದೀರಲ್ಲ ಅಲ್ವೇ? ನಿನಗೆ ಮೂರು ಹೊತ್ತು ಮೊಬೈಲ್ ನೋಡೋದಕ್ಕೆ ಟೈಮ್ ಇರುತ್ತೆ, ಅಮ್ಮಂಗೆ ಸಹಾಯ ಮಾಡೋದಕ್ಕಾಗಲ್ವಾ? ಓ ವಾವ್, ನನ್ನ ಫೋನ್ ನೂರು ವರ್ಷ ಆಯಿಸು. ಹಲೋ, ಹಾಯ್ ಸ್ಮಿತಾ. ಸಾರಿ ಕಣೆ, ಹೇಳೋದು ಮರ್ತುಬಿಟ್ಟೆ. ದಿ ಹ್ಯಾಂಡ್ಸಮ್ ಹಂಕ್ ನನ್ನ ಫಿಯಾನ್ಸೆ ಡಿನ್ನರ್ಗೆ ಬರ್ತಿದ್ದಾರೆ, ಅದಕ್ಕೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ನನ್ನ ಸೋಷಿಯಲ್ ಮೀಡಿಯಾಸ್ ಅಪ್ಡೇಟ್ಸ್ ನೋಡ್ತಾನೆ ಇರು. ಫಸ್ಟ್ ಲೈಕ್ ಆ್ಯಂಡ್ ಕಮೆಂಟ್ ನಿಂದೇ ಆಗಿರಬೇಕು. ಓ, ಹ್ಯಾಶ್ಟ್ಯಾಗಾ? ಹ್ಯಾಂಡ್ಸಮ್ ಫಿಯಾನ್ಸೆ ಕಮಿಂಗ್ ಹೋಮ್, ಫಿಯಾನ್ಸೆ ಕಮಿಂಗ್ ಔಟ್ ಫಾರ್ ಡಿನ್ನರ್, ಈ ಥರ. ಓಕೆನಾ? ನನ್ನ ಪೋಸ್ಟ್ನೆಲ್ಲ ನಿನ್ನ ಟೈಮ್ ಲೈನಲ್ಲಿ ಶೇರ್ ಮಾಡ್ಕೊ. ಆ ಪ್ರಾಚಿ, ಮೌಲ್ಯ, ದೀಪಿಕಾ ಇವರೆಲ್ಲ ಹುಡ್ಕೊಬೇಕು, ಆಯ್ತಾ? ನಮ್ಮ ನಿಶಿಗೆ ಅಭಿ ಅವ್ರು ಬರ್ತಿದ್ದಾರೆ ಅನ್ನೋ ಸಂತೋಷಕ್ಕಿಂತ ಜಾಸ್ತಿ ಅವ್ರ ಜೊತೆ ಹೇಗೆ ಫೋಟೋ ತೊಗೋಬೇಕು, ಯಾವ ಸೋಷಿಯಲ್ ಮೀಡಿಯಲ್ಲಿ ಹಾಕಬೇಕು, ಯಾರು ಕಮೆಂಟ್ ಮಾಡ್ತಾರೆ, ಯಾರು ಲೈಕ್ ಮಾಡ್ತಾರೆ, ಇದೇ ಎಕ್ಸೈಟ್ಮೆಂಟ್ ಅಂತ ಅನ್ಸುತ್ತೆ. ಹಲೋ ಅಣ್ಣ. ಹಾ ಹೇಳು ಆದ್ಯ. ಅಣ್ಣ, ಚೀಕು ಊಟ ಮಾಡೋದಕ್ಕೆ ತುಂಬ ಹಠ ಮಾಡ್ತಿದ್ದಾನೆ. ಹೌದಾ? ಕೊಡು ಅವನಿಗೆ ಸ್ಪೀಕರ್ ಹಾಕೊಡು. ಮಾತಾಡು. ಚೀಕು ಮೈ ಬೇಬಿ. ಯಾಕೋ ಊಟ ಮಾಡಿದೆ, ತುಂಬ ಹಠ ಮಾಡ್ತಿದ್ಯಂತೆ. ಬೇಗ ಬರ್ತೀನಿ ಮಗನೇ, ಅಷ್ಟಲ್ಲಿ ಬೇಗ ಊಟ ಮಾಡಿಬಿಡಪ್ಪ. ನೀನು ಹೇಳ್ದಾಗೆ ಕೇಳಿಲ್ವಾ ನಾನು? ಪ್ಲೀಸ್ ಚೀಕು, ಊಟ ಮಾಡು, ಆಮೇಲೆ ಇಬ್ರು ಆಟ ಆಡೋಣ. ಓಕೆ ಚೀಕು, ಹಠ ಮಾಡಬೇಡ, ನಂಗೆ ಕೋಪ ಬರುತ್ತೆ ಆಮೇಲೆ. ನೀನು ಊಟ ಮಾಡದೆ ಹೋದ್ರೆ ನಿಂಗೆ ಸುಸ್ತಾಗ ಕಣೋ. ಯು ಮಸ್ಟ್ ಈಟ್ ನೌ. ಆಗ್ಲಿಂದ ಹೀಗೆ ಆಟ ಮಾಡ್ತಿದ್ದಾರಣ್ಣ. ಈಗಲೂ ತಿಂತಿಲ್ವಾ ಅವನು? ಇಲ್ಲ. ಆದ್ಯ, ನೀನು ತಲೆ ಕೆಡಿಸ್ಕೋಬೇಡ, ನಾನು ಈಗಲೇ ಮನೆಗೆ ಬರ್ತಿದ್ದೀನಿ. ಬೇಡ ಬೇಡ, ನೀನು ನಿಶಿತ ಮನೆಗೆ ಹೋಗ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ಯಾ, ನೆನಪಿದೆ ಅಲ್ವಾ? ಚೀಕು ಉಪವಾಸ ಇರುವಾಗ ನಾನು ಹೇಗೆ ಅವ್ರ ಮನೆಗೆ ಊಟಕ್ಕೆ ಹೋಗಲಿ? ನನಗಾಗಲ್ಲ, ನಾನು ಈಗಲೇ ವಾಪಸ್ ಬರ್ತಾಯಿದ್ದೀನಿ. ನಾನು ಅತ್ತೆ ಇದ್ದೀವಲ್ಲ, ಚೀಕುನ ಮ್ಯಾನೇಜ್ ಮಾಡ್ತೀನಿ. ನಿನ್ನ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಕೋಬೇಡ. ಅದ್ಯಾ, ಅವ್ನು ಯಾರ ಮಾತನ್ನೂ ಕೇಳ್ತಾ ಇಲ್ಲ ಅಂದಮೇಲೆ ನಿನ್ನ ಮಾತು ಹೇಗೆ ಕೇಳ್ತಾನೆ?
ಅಣ್ಣ, ಒಂದು 2-3 ಅವರ್ಸ್ ಅಲ್ವಾ, ನಾವು ಹೇಗೋ ಮ್ಯಾನೇಜ್ ಮಾಡ್ತೀವಿ. ನೀನು ನಿಶ್ಚಿತ ಮನೆಗೆ ಹೋಗಲೇಬೇಕು. ಸರಿ, ಆದರೆ ನೀನು ಆರಾಮಾಗಿ ಹೋಗಿ ಮುಗಿಸ್ಕೊಂಡು ಬಾ, ಆಯ್ತಾ? ಬಾಯ್. ಅದೇ, ಬಟ್ ಚೀಕು, ಪ್ಲೀಸ್ ಊಟ ಮಾಡು. ಈ ವಿಂಟೇಜ್ ಥೀಮ್, ರಾಜಾರಾಣಿ ಥೀಮ್ ಎಲ್ಲ ಬೇಡ. ಏನಾದರೂ ಯೂನಿಕ್ ಆಗಿದ್ರೆ ಹೇಳು, ನಾನು ಫೋಟೋಗ್ರಾಫರ್ಗೆ ಹೇಳ್ತೀನಿ. ಒನ್ ಸೆಕೆಂಡ್, ಐ ವಿಲ್ ಕಾಲ್ ಯು ಬ್ಯಾಕ್. ಓಕೆ. ಶ್ರಾವಣಿ ಅವರೇ, ಒಂದು ಹೆಲ್ಪ್ ಮಾಡ್ತೀರಾ? ಹೇಳು. ಆದ್ಯಾ, ನಮ್ಮ ಚೀಕುಗೆ ಊಟ ಮಾಡು ಅಂತ ಹೇಳ್ತೀರಾ? ಆದ್ಯಾ, ಲೌಡ್ ಸ್ಪೀಕರ್ ಆನ್ ಮಾಡಿ ಸ್ವಲ್ಪ ಚೀಕು ಹತ್ರ ತಗೊಂಡು ಹೋಗ್ತೀರಾ? ಮಾತಾಡಿ ಚೀಕು. ನನ್ನ ಮುದ್ದು ಪುಟ್ಟ ಅಲ್ವಾ ನೀನು? ಯಾಕೆ ಹಠ ಮಾಡ್ತಿದ್ಯಾ ನನ್ನ ಮುದ್ದು ಬಂಗಾರ? ಯಾಕೆ ಊಟ ಮಾಡ್ತಿಲ್ಲ? ಊಟ ಮಾಡು ಬಂಗಾರ. ಅಮ್ಮನ ಮಾತು ಕೇಳಲ್ವಾ ನೀನು? ಈ ಅಮ್ಮನ ಫೇವ್ರೆಟ್ ಅಲ್ವಾ ನೀನು? ಊಟ ಮಾಡು ಚೀಕು.